ಅದನ್ನ ಬಂದ ಎಲ್ಲಾ ಅರ್ಜಿಗಳು ಬಂದ ನಂತರ ಇಲ್ಲಿ ರಿಟೈರ್ಡ್ ಪ್ರೊಫೆಸರ್ಸ್ ಅದಾರೆ ಒಂದಿಬ್ರು ಸಾಹಿತ್ಯದ ಬಗ್ಗೆ ಆಸಕ್ತಿ ಇದ್ದವರು. ಸರಿ ಸರ್. ಪ್ರೊಫೆಸರ್ ಡಾಕ್ಟರ್ ಚನ್ನಪ್ಪ ಕಟ್ಟಿ, ಡಾಕ್ಟರ್ MM ಪೊಡಶೆಟ್ಟಿ ಹೀಗದಾರ, ಅವರನ್ನ ತೆಗೆದುಕೊಂಡು ಆ ಮಕ್ಕಳನ್ನ ಆ ವಿದ್ಯಾರ್ಥಿಗಳಿಗೆ ಇಂಟರ್ವ್ಯೂ ತಗೋತೀವಿ. ಇಂಟರ್ವ್ಯೂ ಒಳಗೆ ಆ ಪುಸ್ತಕದ ಬಗ್ಗೆ ಕ್ವಶನ್ ಕೇಳೋದು, ಕ್ವಶನ್ ಕೇಳಿ ಮಾರ್ಕ್ಸ್ ಹಾಕೋದು. ಅವ್ ನಿಜವಾಗಿ ಓದಿದ್ದ ಅಂದ್ರೆ ಅವ್ನು ಸರಿಯಾಗಿ ಪ್ರಶ್ನೆ ಕೊಡ್ತಾನೆ, ಅವ್ಗ ಮಾರ್ಕ್ಸ್ ಬಿಡ್ತಾವ. ಸರಿ ಸರ್. ಯಾವಾಗ ಹೈಯೆಸ್ಟ್ ಮಾರ್ಕ್ಸ್ ಬಿದ್ದಿರ್ತಾವೋ ಅವಾಗ ಈ ಪ್ರಶಸ್ತಿ ಕೊಡೋದು. ಇವರಿಗೆ ಅಮೌಂಟ್ ಕೊಡಂಗಿಲ್ಲ, ಸನ್ಮಾನ ಮಾಡ್ತೀವಿ. ಒಂದು ಇಂಥದ್ದು ಒಂದು ಪ್ರಶಸ್ತಿ ಪತ್ರ ಸುಮ್ ಫೈಲ್ಗೆ ಇಟ್ಕೊಂಡೆವು, ಅವ್ರಿಗೆ ಇಂಥದ್ದೇ ಒಂದು ಪ್ರಶಸ್ತಿ ಪತ್ರ ಕಟ್ ಹಾಕಿಸಿ ಕೊಟ್ಟು ಅವ್ಗೆ ಸನ್ಮಾನ ಮಾಡ್ತೀವಿ ವೇದಿಕೆ ಮೇಲೆ. ನಂತರ ಅವಾಗ ಸುಮಾರು 1,000 ಅಷ್ಟು ಮೌಲ್ಯದ ಒಳ್ಳೆ ಪುಸ್ತಕಗಳನ್ನ ಬಹುಮಾನ ಮಾಡ್ತೀವಿ. ಬಹುಮಾನ 1,000 ಬಹುಮಾನ ಕ್ಯಾಶ್ ಅಲ್ಲ, ಕ್ಯಾಶ್ ಅಲ್ಲ, ಬುಕ್ಗಳನ್ನೇ ಪುಸ್ತಕಗಳನ್ನೇ ಕೊಡೋದು. ಒಳ್ಳೆ ಸಾಹಿತ್ಯ, ಒಳ್ಳೆ ಸಾಹಿತ್ಯ ಕೊಟ್ಟು ಬಿಡ್ತೀರಿ. ಸರಿ ಸರ್. ಇದಲ್ಲದೆ ಮತ್ತೇನ್ ಮಾಡ್ತೀರಿ ನಿಮ್ ಇದ್ರೊಳಗೆ? ಇದು ಅಲ್ಲದೆ ಇನ್ನೊಂದು ಅದ, ಇಲ್ಲಿ ಇದು 1 ವರ್ಷ ಈ ವಿದ್ಯಾರ್ಥಿನಿ ಸಿಕ್ತು ಹಿಂಗೆಲ್ಲ. ಅದು 1 ವರ್ಷ ವಿದ್ಯಾರ್ಥಿಗೆ ಸಿಗ್ಬೋದು, ವಿದ್ಯಾರ್ಥಿನಿ ಯಾರು ಬೇಕಾದ್ರೂ ಒಬ್ಬರಿಗೆ ಇಲ್ಲಿ ಸಿಕ್ಕದ. ಇವನು ಹುಡುಗನೇ ಅದಾನ ಅಂದ್ರೆ ಒಂದೊಂದು ಫೈಲ್ ನಾಗ ಯಾಕೆ ಇಟ್ಟಿವಿ ಅನ್ಸು ಮಾಡಿದ್ದು ಅಂತೇಳಿ. ಇದು ಒಂದು ನೋಡ್ರಿ, ಹವ್ಯಾಸ ಉದಯ ಐತ್ರಿ. ಇದು ಒಂದು ನಮ್ಮ ಬೆಳ್ಳಿ ಹಬ್ಬದಿಂದ ಪ್ರಾರಂಭ ಮಾಡಿವ್ರಿ. ಇದು ಯಾವ ಇಯರ್? ಏನು ಅಂದ್ರೆ 21ರಿಂದ, 2021ರಿಂದ ಮನೆ ಬೆಳ್ಳಿ ಹಬ್ಬ ಐತಿ. ಬೆಳ್ಳಿ ಹಬ್ಬದಿಂದ ಇದನ್ನು ಪ್ರಾರಂಭ ಮಾಡಿವಿ. ಏನು ಅಂತಂದ್ರೆ ಇದು ಶಾಲಾ ಪತ್ರಿಕೆ. ಯಾರು ಶಾಲಾ ಪತ್ರಿಕೆ ಒಳ್ಳೆಯದಿರ್ತದ ಅವರಿಗೆ ಪ್ರಶಸ್ತಿ. ಶಾಲಾ ಪತ್ರಿಕೆ ಒಳ್ಳೆ ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು. ಶಾಲಾ ಪತ್ರಿಕೆ ಅಂದ್ರೆ ಹೆಂಗ ಅದನ್ನ ಹೇಳ್ತೀನಿ ನೋಡು. ಹೇಳ್ರಿ. ಸ್ಕೂಲ್ ಮ್ಯಾಗಝಿನ್ ಅಂತಿರ್ತಾವಲ್ಲ, ನಿಮ್ಗೆ ಗೊತ್ತದು ಸ್ಕೂಲ್ ಮ್ಯಾಗಝಿನ್. ಅದ್ರೊಳಗೆ ಮಕ್ಕಳ ಲೇಖನಗಳು ಇರ್ತಾವ, ಶಿಕ್ಷಕರ ಲೇಖನಗಳು ಇರ್ತಾವ. ಅಂಥದ್ದು ಸ್ಕೂಲ್ ಮ್ಯಾಗಝಿನ್ ನೀವು ಶಾಲೆಯೊಳಗೆ ಪ್ರಿಂಟ್ ಮಾಡಿಸಿದ್ರ ಅದನ್ನ ನಮಗ್ ಕಳಿಸ್ಬೇಕು. ಒಂದ್ ವೇಳೆ ನೀವು ಇಲ್ಲಿವರೆಗೆ ಪ್ರಾರಂಭಿಸಿದ್ದಿಲ್ಲ ಅಂದ್ರೆ ಈ ವರ್ಷ ನೀವು ಪ್ರಾರಂಭ ಮಾಡ್ರಿ. ಮಕ್ಕಳಿಂದ ಲೇಖನಗಳನ್ನ, ಕಥೆಗಳನ್ನ, ಕವನಗಳನ್ನ ಸಂಗ್ರಹ ಮಾಡ್ರಿ, ಮತ್ತು ಶಿಕ್ಷಕರು ಮಾರ್ಗದರ್ಶಕ ಲೇಖನಗಳನ್ನು ಕೊಟ್ಟರು ಅದರೊಳಗಿರಬೇಕು. ನಮ್ಮ ಆಸೆ ಏನು ಅಂದ್ರೆ 70% ವಿದ್ಯಾರ್ಥಿಗಳಿಗಾಗಿ, 30% ಮ್ಯಾಗಝಿನ್ದೊಳಗೆ, 30% ಶಿಕ್ಷಕರಿಗಾಗಿ. ಸರಿ ಸರ್. ಅದರೊಳಗೆ ಶಾಲೆ ಏನಾದರೂ ಚಟುವಟಿಕೆ ವಿಶೇಷ ಮಾಡಿದ್ರೆ ಚಿತ್ರಗಳನ್ನು ಹಚ್ಚಲಿಕ್ಕೆ ಅವಕಾಶ ಕೊಟ್ಟಿದ್ದೆವು. ಹೀಗಿದ್ದಂಥದ್ದು ಪತ್ರಿಕೆಗಳು ಏನು ಬರ್ತಿದ್ದು ಅಲ್ರಿ, ಅದನ್ನು ಚೆಕ್ ಮಾಡಿ ಅದಕ್ಕೆ ಮಾರ್ಕ್ಸ್ ಹಾಕಿ ಯಾವುದು ಒಳ್ಳೆ ಶಾಲಾ ಪತ್ರಿಕೆ ಅದ ಅವರಿಗೆ ಪ್ರಶಸ್ತಿ. ಇವರಿಗೆ ಕ್ಯಾಶ್ ಇಲ್ರಿ, ಇವರಿಗೇನು ಸನ್ಮಾನ ಮತ್ತು ಒಳ್ಳೆ ಇದು ನೋಡಿದ್ರೆ ಫಲಕ. ಇದು ಇದೇನು ನೀವು ಸ್ಥಾಪನೆ ಮಾಡಿರಲ್ರಿ ಸರ್? ಇದು ಏನಂತ ಹೆಸರು ಸ್ಥಾಪನೆ ಮಾಡಿರಿ ಸರ್? ಅದು ಯಾವ್ದು? ಇದು ನಿಮ್ ಇದು ಶಾಲಾ ಪತ್ರಿಕೆ ಇಲ್ಲಿ ಸರ್, ವಿದ್ಯಾಚೇತನ ಪ್ರಕಾಶನ ಸಿಂದಗಿ. ಇದು ನಿಮ್ದೇ? ನಮ್ದೇ. ಮಕ್ಕಳ ಬಳಗನು ನಮ್ದೇ. ಮಕ್ಕಳ ಬಳಗನು ನಿಮ್ದೇ? ಮಕ್ಕಳ ಬಳಗ ಕೇವಲ ಮಕ್ಕಳಿಗಾಗಿ ಕಾರ್ಯಕ್ರಮಗಳನ್ನು ಮಾಡುವುದು, ಅದು 1976 ಸ್ಥಾಪನೆ ಮಾಡೋದು ಕೇವಲ ಮಕ್ಕಳಿಗಾಗಿ. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ, ಪ್ರೈಮರಿ ಹೈಸ್ಕೂಲ್, 18 ವರ್ಷದ ಒಳಗಿನ ಮಕ್ಕಳು. ಈಗ ನಿಮ್ದು ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ರಿ 21ರ, ನೀವು 50 ವರ್ಷ ನಡೆಸಿದ್ರಿ ಸರ್, ಇದಕ್ಕೆ ಏನಾದ್ರೂ ಗೌರ್ಮೆಂಟ್ ಫಂಡ್ ಬಂದ್ರೆ ನೀವೇ ಸ್ವಂತ ಮಾಡಿದ್ದೀರಿ? ಯಾವುದು ಗೌರ್ಮೆಂಟ್ ಫಂಡ್ ಇಲ್ಲದೆ ತಗೊಂಡಿಲ್ಲ. ನಾನು ಏನ್ ಮಾಡ್ತಿದ್ದೆ, ಸರ್ವಿಸ್ನಲ್ಲಿದ್ದಾಗ ಹೆಂಗ್ ಮಾಡ್ತಿದ್ದೆ ಅಂದ್ರೆ 1,000 RD ಬ್ಯಾಂಕಿನೊಳಗೆ, ಪ್ರೈವೇಟ್ ಬ್ಯಾಂಕಿನೊಳಗೆ ನಾನು 1,000 RD ಇಡ್ತಿದ್ದೆ. ಅದು 12,000 ಬರ್ತಿತ್ತು. ಅವಾಗ ಸೋಯಿತ್ತು ಕಾಲ, ಪ್ರಿಂಟಿಂಗು ಅದೆಲ್ಲ ಸೋಗಿತ್ತು. ಅವಾಗ ಅಷ್ಟರೊಳಗೆ ಮುಗಿತಿತ್ತು, ಒಂದೊಂದು ಕಾರ್ಯಕ್ರಮ 3-4 ಸಾವಿರ ಖರ್ಚು ಬರ್ತಿತ್ತು, ಹೋಯ್ತು. ಈಗ ನಾ ಏನು ಮಾಡೀನಿ, 52,000 ಪೆನ್ಷನ್ದೊಳಗೆ
ಐದು ಸಾವಿರ ಅದಕ್ಕಾಗಿ ಮೀಸಲು, ಅದು ಒಗಳ ಐದು ಸಾವಿರ ಬೇರೆ ರೀ, ಇದು ಬೇರೆ. ಇದು ಇಟ್ಟು ಇದನ್ನ ಏನ್ ಮಾಡ್ತೀನಿ, ಇದಕ್ಕೆ ಎರಡು ಸಾವಿರ ಇಟ್ಟೀನಿ, ಐದು ಸಾವಿರ ಅಲ್ಲ ಎರಡು ಸಾವಿರ. ಈ ಎರಡು ಸಾವಿರದ್ದು ತೆಗೆದು ಒಂದು ವರ್ಷಕ್ಕೆ ಎಷ್ಟು ಬರ್ತದ್ರಿ, ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಬಡ್ಡಿ ಬಂತು. ಅದನ್ನು ಒಯ್ದು ಪೋಸ್ಟ್ ಅಕೌಂಟ್ನಾಗ ಇಡ್ತೀನಿ. ಸರಿ ಸರ್, ಪೋಸ್ಟ್ ಅಕೌಂಟ್ ಅಲ್ಲಿ ಯಾಕೆ ಇಡ್ತೀನಿ ಅಂದ್ರೆ, ನಂದು ಇರುವುದು ಸ್ಟೇಟ್ ಬ್ಯಾಂಕಿನ ಒಳಗೆ, ಅದನ್ನು ಬಳಸುವುದು ಸಂಸಾರಕ್ಕಾಗಿ ಬಳಸ್ತೇನೆ ನಾನು, ನನ್ನ ವೈಯಕ್ತಿಕ ಖರ್ಚಿಗಾಗಿ. ಇದು ಪೋಸ್ಟ್ನಾಗಿಟ್ಟಿದ್ದು ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಬಳಸೋದು. ಇಡ್ತೀವಿ ನಾಲ್ಕು ಕಾರ್ಯಕ್ರಮ ಅಂದ್ರೆ ಐದು ನಾಲ್ಕಲೆ ಇಪ್ಪತ್ತು, ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಬರ್ತದೆ, ವರ್ಷದಲ್ಲಿ ನಾಲ್ಕು ಕಾರ್ಯಕ್ರಮಗಳು ಆಗ್ತವೆ. ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂದರೂ ನಾನು ಎಕ್ಸ್ಟ್ರಾ ಮತ್ತು ಪಗಾರನೇ ಏನದು. 50 ವರ್ಷ ಇದನ್ನೇನು ಸ್ಥಾಪನಾ ಮಾಡಿ ನೀವು ಮಕ್ಕಳ ಸಲುವಾಗಿ, ವಿದ್ಯಾಚೇತನ ಪ್ರಕಾಶನ ಆಗ್ಬೋದು, ನಿಮ್ಮದು ಮಕ್ಕಳ ಬಳಗ ಚಿಂದಗಿ ಆಗಿರ್ಬೋದು, 50 ವರ್ಷ ನಡೆಸಿರಲ್ಲ ಸರ್ ನಿಮ್ಗೆ, ಈ ಪ್ರತಿ ವರ್ಷನೂ ಇದು ಕಾರ್ಯಕ್ರಮ ಮಾಡ್ಕೋತೀವಿ ಹೋಗಿ ಮಾಡ್ಕೋತೀವಿ. ಇದರಿಂದ ಇಲ್ಲಿ ಲೋಕಲ್ ಜನ ಏನಿದೆ ಪ್ರೋತ್ಸಾಹ ಧನ ಅದನ್ನು ಹೇಳ್ತೇನೆ. ಇದು ಮಾಡ್ತೀನಿ ಅಲ್ರಿ ನಾ, ಇದು ವರ್ಷ ನಾಲ್ಕು ಕಾರ್ಯಕ್ರಮ ಮಾಡೋದಕ್ಕೆ ನಾನು ಯಾರಿಗೂ ರೊಕ್ಕ ಕೇಳುವುದಿಲ್ಲ. ಆದ್ರೆ 2001 ಮಕ್ಕಳ ಬಳಗದ ಬೆಳ್ಳಿ ಹಬ್ಬ ಮಾಡಿದೀವಿ. ಬೆಳ್ಳಿ ಹಬ್ಬದ ಅಂಗವಾಗಿ 2 ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿದೆ. ಅದು ಖರ್ಚು ಭಾಳ ಬರ್ತದೆ, ನನ್ನಿಂದ ಆಗೋದಿಲ್ಲ ಅಂತ ಹೇಳಿ ನನ್ನ ಕೈಯಾಗ ಕಲ್ತಂತ ಶಿಷ್ಯರು ಅದಾರೆ, ವ್ಯಾಪಾರಸ್ಥರು ಅದಾರೆ, ಎಲ್ಲ ಅದಾರೆ. ಒಬ್ಬ ವ್ಯಾಪಾರಿಗೆ ಹೋಗಿ ಕೇಳಿದೆ, ನಾ ನೋಡಪ್ಪ ಹಿಂಗೆ ಸಮ್ಮೇಳನ ಮಾಡ್ಬೇಕಂತ ಮಾಡೀವಿ, ಅದಕ್ಕೆ ಏನೇನೇನು ಧನ ಸಹಾಯ ಮಾಡಬೇಕು ಅಂತ, ಎಷ್ಟು ಹೇಳಿ ಸರ್ ಕೊಡ್ತೀನಿ ಅಂತಂದ. ಇಲ್ಲ ನಾ ಹೇಳೋದಿಲ್ಲ, ಅದೇ ನಾ ಹೇಳಿದ್ದೀನಿ. ವಜ್ಜೆ ಆಯ್ತು ಅಂದ್ರೆ ಮತ್ತೊಮ್ಮೆ ಬಂದಾಗ ಸರ್ ಹೊಂಟಾರ ಇಲ್ಲ ಅಂತ ಹೇಳಿ ಒಳಗೆ ಹೋಗಿ ಕುಂದಿರ್ತಿ, ನನಗದು ಬೇಕಾಗಿಲ್ಲ. ಏ ಸಲ ಬಂದರು ನನಗೆ ಪ್ರೀತಿಯಿಂದ ನೀನು ಸ್ವಾಗತ ಮಾಡಬೇಕು, ನೀ ಪ್ರೀತಿಯಿಂದೇ ಕೊಡಬೇಕು, ನಾ ಮೇಲೆ ಮೇಲೆ ಬರೋದಲ್ಲ, ಉದಾಹರಣೆ ಹೇಳಿದೆ ನಾನು ಅಂದಾಗ ಅವ ಎಷ್ಟು ಹೇಳಿದ್ರು ನಾ ಒಳ್ಳಿಲಿಲ್ಲ ಅಂಕಿ. ಅವ ಏನು ಹೇಳ್ದ, 2 ಸಮ್ಮೇಳನ ಮಾಡ್ತೀವಿ ನೀವು, ನಾನು 1 ಮುಂಜಾನೆ ಉಪಹಾರ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ಇದೇನು ಖರ್ಚು ಬರ್ತದೆ ನಾ ಕೊಡ್ತೀನಿ. ಒಂದು ಕಿರಾಣಿ ಅಂಗಡಿ ನಮ್ಮ ಅಂತಲ್ಲೇ ವ್ಯಾಪಾರ ಮಾಡ್ತೀನಿ, ಅದು ನನ್ನ ಮನಿ ಸಾಮಾನು ಖರೀದಿ ಮಾಡ್ತೀನಿ, ಅಲ್ಲಿ ಹೇಳಿಬಿಟ್ಟಿರ್ತೀನಿ ನಿಮಗೇನು ಬೇಕಾದ ಒಯ್ಯಿರಿ. ಅಂದ್ರೆ 1 ಖರ್ಚು ಆಯ್ತು. ಮತ್ತೊಬ್ಬ ನನ್ನ ವಿದ್ಯಾರ್ಥಿಗೆ ಹತ್ರ ಹೋದೆ, ಅವನಿಗೂ ಇದನ್ನೇ ಹೇಳಿದೆ, ಅವನು ಇದೇ ಹೇಳಿದೆ, ಏನು ಹೇಳ್ತೀರಿ ಹೇಳ್ರಿ ಅಂತ ನಾ ಹೇಳೋದಿಲ್ಲ ಅಂತ ಹೇಳಿ. ಅವ ಏನು ಮಾಡ್ದ, ಅವನು 1 ಊಟ, 2 ಹೋಯ್ತು, 2 ಊಟ ಉಪಹಾರ ಎಲ್ಲ ಮುಗೀತು. ಇನ್ನು ಮೂರನೇ ಅವನು ಬರಲಿ ಹೋದಾಗ ಅವನು ಊಟ ಅಲ್ಲಕ್ಕತ್ತದ, ಅದು ಮುಗಿದದ ವ್ಯವಸ್ಥೆ, 2 ಮಾಡ್ತೀನಿ, 2 ಮುಗಿದದ. ಅವ ಏನು ಅನ್ಬೇಕ್ರಿ, 2 ಏನು ಪೆಂಡಾಲ್ ಬಾಡಿಗೆ ಬರ್ತದ, ಆ ಬಾಡಿಗೆ ಕೊಡ್ತೀನಿ ತೋರಿಸಿ, ಮುಗೀತು ಸಮ್ಮೇಳನ ಆಯ್ತು, ಮುಗಿತ್ರಿ. ಊರು ತುಂಬ ಅದಾರ ನನ್ನ ಶಿಷ್ಯರು, ಹೊಸ ಮಂದಿಗೆ ಬಳಸಂಗಿಲ್ಲ, ಎಲ್ಲರೂ ಬರಲಿ ನೀ ಕೊಡು ನೀ ಕೊಡು ಹಿಂಗಿಲ್ಲ, 3 ಕೊಟ್ಟರೆ 3 ಮುಗಿತ್ರಿ. ಅದು ಮತ್ತೆ ಇದು ನಂದದ ಅಂದಾಗ ನಾನು ಜರ ಮಾಡಬೇಕಲ್ಲ, ಆಮಂತ್ರಣ ಇವು ಏನವಲ್ಲ ನೀವು ಮಾಡಿದ್ರೆ ನಾನು ಮಾಡಿ. ಮೊನ್ನೆ ಬೆಳ್ಳಿ ಹಬ್ಬ ಮಾಡಿದೆವ್ರಿ, ವಿದ್ಯಾಚೇತನ ಪ್ರಕಾಶನದ್ದು ಬೆಳ್ಳಿ ಹಬ್ಬ ಮಾಡಿದೆವು, ಎಜುಕೇಶನ್ ಮಿನಿಸ್ಟರ್ ಬಂದಿದ್ರು. ಬೆಳ್ಳಿ ಹಬ್ಬ ಮಾಡಿದ್ರೆ ಗೋಲ್ಡನ್ ಜೂಬ್ಲಿ ಮಾಡಿದ್ರು ಯಾವಾಗ್ರಿ, ಅದು ವಿದ್ಯಾಚೇತನ ಪ್ರಕಾಶನದ್ದು. ಅಗಳೇ ಹೇಳಿದ್ದು ಮಕ್ಕಳ ಸಾಹಿತ್ಯ ಸಮ್ಮೇಳನ ಹೇಳಿದ್ದು ಮಕ್ಕಳ ಬಳಗದ ಬೆಳ್ಳಿ ಹಬ್ಬ 2001. ಇದು ಮೊನ್ನೆ ಅಂದ್ರೆ 2021 ವಿದ್ಯಾಚೇತನ ಪ್ರಕಾಶನದ ಬೆಳ್ಳಿ ಹಬ್ಬ ಅಂದ್ರೆ ಇದು ಇದು ಯಾವ ಉದ್ದೇಶದಿಂದ ಸ್ಥಾಪನೆ ಮಾಡಿದೆವು ಅಂತಂದ್ರೆ, ಮಕ್ಕಳಿಗೆ ಒಳ್ಳೆ ಸಾಹಿತ್ಯ ಕೊಡಬೇಕು, ಆ ಒಳ್ಳೆ ಸಾಹಿತ್ಯ ಕೊಡೋದ್ರಿಂದ ಮಕ್ಕಳು ಅಂತ ಸಾಹಿತ್ಯ ಓದೋದ್ರೆ ಅವರಲ್ಲಿ ಮೌಲ್ಯಗಳನ್ನು ತುಂಬದಂಗೆ ಆತ ಅಂತ ಹೇಳಿ ತಿಳ್ಕೊಂಡು ಮೌಲ್ಯಾಧಾರಿತ ಮಕ್ಕಳ ಸಾಹಿತ್ಯ ಕೃತಿಗಳನ್ನು ಪ್ರಿಂಟ್ ಮಾಡಬೇಕು, ಮಕ್ಕಳ ಕೈ ಓದಲು ಕೊಡಬೇಕನ್ನೋ ಉದ್ದೇಶದಿಂದ 1996 ವಿದ್ಯಾಚೇತನ ಪ್ರಕಾಶನ ಪ್ರಾರಂಭ ಮಾಡಬೇಕು. ಸರಿ ಸರ್, ಮಕ್ಕಳ ಸಾಹಿತ್ಯ ಪ್ರಕಟಣೆ ಹಾಗೂ ಈ
ಶೈಕ್ಷಣಿಕ ಉಪನ್ಯಾಸ ಮಾಲೆ ಇವೆಲ್ಲ ಅದರೊಳಗೆ ಅದು ಅಂಡರದೊಳಗೆ ಮಾಡಿವಿ. ಆ ಶೈಕ್ಷಣಿಕ ಉಪನ್ಯಾಸ ಮಾಲೆ ಮಕ್ಕಳ ಬಳಗದ್ದಲ್ಲ, ಅದು ಅದು ವಿದ್ಯಾಚೇತನ ಪ್ರಕಾಶನ. ಹೀಗೆ ಮಾಡ್ಕೊಂತು ಬಂದಾಗ ಅದು ಒಂದು 20 ಕೃತಿಗಳು, ನನ್ನ 14, ಬೇರೆಯವರು ಒಳ್ಳೆ ಕೃತಿಗಳನ್ನು ಪ್ರಿಂಟ್ ಮಾಡಿಸಿವ್ರಿ ನಮ್ಮ ಕೈಯಿದ್ರು ಕತ್ನೊಳಗೆ ಒಂದು 5-6 ಅದಾವ. ಯಾಕಂದ್ರೆ ನಮಗೂ ಆ ಬರಬೇಕಲ್ಲೇ, ಸುಮ್ಮನೆ ಇದ್ದದ್ರೊಳಗೆ ಮಾಡಿವೆ. ಮುಂದೆ ಈಗ ಆ ಬೆಳ್ಳಿ ಹಬ್ಬ ಮಾಡಿದಾಗ ಅದು ಮಾನ್ಯ ಮಾಡಿದ್ದು ವಿದ್ಯಾಚೇತನ ಪ್ರಕಾಶನದ ಬೆಳ್ಳಿ ಹಬ್ಬ. ಈಗ ನಾಳೆ 26 ಬರುವುದು ಮಕ್ಕಳ ಬಳಗದ ಗೋಲ್ಡನ್ ಜೂಬಿಲಿ. 50 ವರ್ಷ ಆಯ್ತು ಮಕ್ಕಳ ಕಾರ್ಯಕ್ರಮ ಮಾಡ್ಲಕತ್ತಿ ನಿರಂತರ, ಏನು ಒಂದು ವರ್ಷ ಬಿಟ್ಟಿಲ್ಲ. ಇನ್ನೆ ಎಲ್ಲಿ ಮಾಡ್ತೀರಿ ಸರ್ ಅದು ಮಕ್ಕಳ ಕಾರ್ಯಕ್ರಮ? ಈಗ ಏನ್ ಮಾಡ್ರೌಂಡು ವಗೇರ ನೀವು ಎಲ್ಲಿ? ಥೋಟ್ ತಾಲೂಕ. ಈಗ ಒಂದು ಕಾರ್ಯಕ್ರಮ ಎಜ್ಜಿ ಹೈಸ್ಕೂಲ್ದಾಗ ಮಾಡಿದೇವೆ ಅಂತ ಹೇಳ್ಕೊಳ್ಳಿ, ನಂತರ ಇನ್ನೊಂದು ಕಾರ್ಯಕ್ರಮ ಆಲ್ಮೇಲ್ ಹೈಸ್ಕೂಲ್ದಲ್ಲಿ ಮಾಡೀನಿ, ಮತ್ತೊಂದು ಕಾರ್ಯಕ್ರಮ ಹಂಚಿನಾಳ ಹಳ್ಳಿ ಗ್ರಾಮದಲ್ಲಿ ಅಲ್ಲಿ ಹೈಸ್ಕೂಲ್ ಮಾಡಿವಿ, ಮೂರುಟಿಗೆ ಮಾಡಿವಿ, ಪ್ರೈಮರಿ ಒಳಗೂ ಮಾಡಿವಿ, ಬೇರೆ ಬೇರೆ ಕಡೆ ಪ್ರತಿ ವರ್ಷ ಬೇರೆ 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 ಕಡೆ ಮಾಡ್ತೀವಿ. ತಾಲೂಕಾ ಲೆವೆಲ್ದೊಳಗೆ ನಾವು ಹೊರಗೆ ಹೋಗೋದು. ಇದ್ರ ಸಲುವಾಗಿ ನಿಮಗೆ ಸರ್ಕಾರದಿಂದ ಯಾವುದೇ ಏನು ನಿಮಗೆ ಏನು ಸರ್ಕಾರದಿಂದ ನಾವು ಕೇಳಿಲ್ರಿ. ಅವರು ಅವರಂತೂ ಕೊಡೋದಲ್ಲ ಬಿಡಿ, ಕೇಳದವರಿಗೆ ಕೊಡೋದಲ್ಲ, ನಮಗೇನು ಕೊಡ್ತಾರೆ. ಸರಿ ಸರ್. ಮತ್ತು ಇಷ್ಟು ನಾ ಕಾರ್ಯಕ್ರಮ ಮಾಡಿನಲ್ರಿ, ಯಾವ ಸರ್ಕಾರಿ MLA ಆಗಿರಲಿ ಏನೇ ಆಗಲಿ ನಾನು ಯಾರಿಗೂ ಕರೆಸಿಲ್ಲ. ರಾಜಕೀಯ ಮಂತ್ರಿ ಮುಖಂಡರನ್ನು ಇದಕ್ಕೆ ನಾನು ಕಾರ್ಯಕ್ರಮಕ್ಕೆ ವಿದ್ಯಾಚೇತನ ಪ್ರಕಾಶನೆ ಆಗಲಿ ಮಕ್ಕಳ ಬಳಗನೇ ಆಗಲಿ ಪ್ರತಿಭಾ ಮಕ್ಕಳ ಬಳಗದ ಕಾರ್ಯಕ್ರಮಕ್ಕೆ ಪ್ರತಿಭಾವಂತ ಮಕ್ಕಳನ್ನು ಆಯ್ಕೆ ಮಾಡಿ, ಅವರು ಬಿಜಾಪುರದಾಗಿರ್ಬೋದು, ಬಾಲ್ಕೋಟೆಗಿರ್ಬೋದು, ಎಲ್ಲೇ ಇರ್ಬೋದು, ಸರಿ ಸರ್, ಅವರನ್ನು ಅತಿಥಿಗಳನ್ನು ಆಯ್ಕೆ ಕರೆಸೋದು. ಇದು ಏನು ಮಕ್ಕಳ ಬಳಗದ್ರಿ, ವಿದ್ಯಾಚೇತನ ಅದು ಏನಲ್ಲ, ಶಿಕ್ಷಣ ತಜ್ಞರನ್ನು. ಈಗ ಅನೇಕ BED ಕಾಲೇಜ್ ಇದಾವೆ, ಬಿಜಾಪುರ BED ಕಾಲೇಜ್, ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯದ ನಮ್ಮ ಸಿಂಧೆ ಅಂತದಾರ ವಿಷ್ಣು ಸಿಂಧೆ, ಅವ್ರಿಗೆಲ್ಲ ಕಲಿಸಿವ್ರಿ ನಾವು. ಅವ್ರಿಗೆ ಮೊದಲೇ ಹೇಳಿರ್ತೀವಿ, ನೀವೇನೇ ಬರೀ ಹೆಂಗೆ ಬರೀ ಏನೇ ಬರೀ ನಿಮಗೆ ಬಸ್ ಚಾರ್ಜ್ ಪ್ಲಸ್ 1,000 ಗೌರವದಾನ, ಇದಕ್ಕೆ ಹೆಚ್ಚಿಗೆ ಆಗೋದಲ್ಲ, ನಾನು ಸ್ವಂತ ಖರ್ಚಿನಿಂದ ಮಾಡವ, 5,000 ಮುಗಿಯುವ ಕಾರ್ಯಕ್ರಮ. ಏ ಅವರು ಒಪ್ಪೊಂಡ ಕೆಲವರು ತಗೊಂಡಿಲ್ಲ, ಏ ಸುಮ್ ಬಿಡ್ರಿ ಸರ್, ಗಾಡಿ ಖರ್ಚು ಕೊಡುವುದು ಗೌರವ ನೀವ್ಯಾಕೆ ಕೊಡ್ತೀರಿ, ನೀವು ಗೌರ್ಮೆಂಟ್ ನೀವು ಯಾರು ತಗೊಂಡಿಲ್ಲ ನನ್ನ ಕಡೆ ಸುಳ್ಳೆ ಕೇಳ, ಯಾರ್ಯಾರು ಒಬ್ರು ತಗೊಂಡಿಲ್ಲ. ಸರಿ, ಈಗ ನೀವು ನಿಮ್ಗೀಗ 80 ಮುಗಿದು 81 ಮುಗಿಯಕ್ ಬಂದ್ರಿ ಸರ್, ಈಗ ನೀವು ಶತಾವಿಷಿಯಾಗಿ 100 ವರ್ಷ ಹೆಚ್ಚಿಗೆ ಬಾಳ್ರಿ, ನಮ್ಮ ದೇವರಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೊತೇನೆ. ಯಾಕಂದ್ರೆ ನಿಮ್ಮಂತ ವ್ಯಕ್ತಿತ್ವಗಳು ನಿಮ್ ನಾ ಯಾಕೆ ಇಲ್ಲಿ ನಾನು ಲಾಗ್ ಮಾಡಕ್ ಬಂದಿ ಅಂದ್ರೆ, ನಾನು ಸಾಧಕರ ಬಗ್ಗೆ ಮಾಡ್ತೇನೆ ಹೆಚ್ಚಾನ ಹೆಚ್ಚ. ನನಗೆ ನಿಮ್ ಬಗ್ಗೆ ಫಗು ಸಿದ್ದಾಪುರ ಅಲ್ಲಿ ಬಹಳ ಮಂದಿ ಹೇಳಿದ್ರು, ನೀವು ಬಹಳ ಸೇವಾ ಮಾಡ್ರಿ, ಮಕ್ಕಳ ಸಂಬಂಧ, ಮಕ್ಕಳ ಸಾಹಿತ್ಯ ಆಗಲಿ, ಮಕ್ಕಳ ಕಾರ್ಯಕ್ರಮ ಆಗಲಿ, ಇವೆಲ್ಲ ಇವತ್ತಿನ ಮಾಡ್ತಾ ಇದ್ದೀರಿ 50 ವರ್ಷ ಅಂತ ಹೇಳಿದ್ರು ಅವರು. ಈಗ ನೀವು ಇದನ್ನೇನು ಮಾಡಿರೋದು ಸರ್, ಇದು ಇದನ್ನ ಏನಾದರೂ ಟ್ರಸ್ಟ್ ಮಾಡಿರಿ, ಹೆಂಗ್ ಮಾಡಿರಿ ಸರ್? ಇದು ಟ್ರಸ್ಟ್ ಅದೇನು ಮಾಡಿಲ್ರಿ, ಈಗ ಅದನ್ನು ಮಾಡ್ಬೇಕಂತ ವಿಚಾರ ಬಂದ. ಅಲ್ಲ, ಮುಂದೆ ವರ್ಷ ಮಾಡಿ ಹೋಗ್ಬೇಕಲ್ಲ ಸರ್. ಅದಕ್ಕೆ ಹೇಳ್ತೇನೆ, ಅಲ್ಲಿ ನಾ ಏನು ಮಾಡೀನಿ, ಈಗ ನನ್ನ RD ಎಷ್ಟು ಅದಾವ ಅಂದ್ರೆ 5,003 ಅದಾವ ರೀ. ಒಂದು ಪುಸ್ತಕ ಪ್ರಿಂಟಿಗೆ, ಒಂದು ಪುಸ್ತಕಗಳಿಗೆ ಬಹುಮಾನ ಕೊಡೋದು, ಸರಿ ಸರ್, ಒಂದು 2,500 ಏನದಲ್ಲ ಅದು ಹವ್ಯಾಸಿ ಓದುಗ ಇಂಥವು ಪ್ರಶಿಸಿಕೊಳ್ಳಿ, ಇನ್ನೊಂದು 2,500 ಏನದಲ್ಲಿ ಅದು ಯಾವುದಕ್ಕೂ ಬಳಸೋದಿಲ್ಲ, ಫಿಕ್ಸ್ ಇಟ್ಕೊತ ಹೋಗಿ ಅದು ಬಂದ ಕೂಡಲೇ ಅದನ್ನು ಫಿಕ್ಸ್ ಮಾಡ್ತೀನಿ. ಈಗ ಅದು ಸಾಧಾರಣ ಒಂದು 6 ಲಕ್ಷ 7 ಲಕ್ಷ ಆಗಿದ್ರಿ. ಅದನ್ನು ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್ಸ್ ಅಟ್ಲೀಸ್ಟ್ ಮಕ್ಕಳ ಬಳಗದ ಗೋಲ್ಡನ್ ಜೂಬಿಲಿ ಕಾಲಕ್ಕಾಗಲಿ ಎಷ್ಟಾಗ್ತದ ಅದನ್ನು ಫಿಕ್ಸ್ ಇಟ್ಟು ಆ ಫಿಕ್ಸ್ ಬಡ್ಡಿ ಏನು ಬರ್ತದ ಇವು ಕಾರ್ಯಕ್ರಮಗಳನ್ನು ಮುಂದುವರಿಸೋ ಹೋಗೋ ಸಲುವಾಗಿ ನಾನೊಂದು ಟ್ರಸ್ಟ್ ಮಾಡ್ತೇನೆ. ಮುಂದುವರಿತೀವಿ, 50 ವರ್ಷಗಟ್ಟಲೆ ಗೋಲ್ಡನ್ ಜೂಬಿಲಿ ಮಾಡ್ರಿ, ಸಿಲ್ವರ್ ಜೂಬಿಲಿ ಮಾಡ್ರಿ, ಇವು ಅಲ್ಲೇ ಸ್ಟಾಪ್ ಆಗಿಬಿಟ್ಟು ಅಂದ್ರೆ ಬೆಳೆಸಿದ್ದ ಗಿಡಕ್ಕೆ ನೀರು ಹಾಕಲಾರೆ ಒಣಗಿಸ್ದಂಗಾಗುತ್ತೆ. ನಾ ಮಾಡೋದು
ಗೋಲ್ಡನ್ ಜುಬಿಲಿಗೆ ಸ್ಟಾಪ್. ಸ್ಟಾಪ್ ಅಂದ್ರೆ ಏನ್ರಿ, ಹಾಸಿಗೆ ಹಿಡಿದೇನು ಸ್ಟಾಪ್. ಈಗೇನದ ಎಷ್ಟು ಆರೋಗ್ಯ ಇತ್ತಂದ್ರೆ ನಾನು ಮಾಡವನೇ ನೋಡಿ ಸರ್. ಯಾವುದೇ ಆಗಿ ಈಗ ನಮಗೆ ಮೊದಲಿದ್ದ ತಾಕತ್ತು ಈಗಿಲ್ಲ. ಆದ್ರೂ ನನಗೆ ಎಲ್ಲರೂ ಕೇಳ್ತಾರೆ, ನಮ್ಮ ಫ್ರೆಂಡ್ಸ್ ಅಲ್ಲಿ ನಮ್ಮ ರಿಲೇಟಿವ್ ಅಲ್ಲಿ, ಈಗ ನೀವು 69 ಮುಗಿದು 70 ಬಂದ್ರಿ, ಇಷ್ಟೆಲ್ಲ ಮೊದಲೇ ಹ್ಯಾಂಡಿಕ್ಯಾಪ್ ನೀವು, ಯಾಕೆ ಇಷ್ಟೆಲ್ಲ ತಿರುಗಾಡಿ ಮಾಡ್ತೀರಿ, ಏನನ್ನು ಬಿದ್ದದ? ನಂದು ಏನ್ರಿ ಸರ, ಯಾವುದೇ ಮನುಷ್ಯ ಯಾವುದೇ ಇರಲಿ ವಯಸ್ಸು ನೋಡಬಾರ್ದು, ಇನ್ವಾಲ್ವ್ಮೆಂಟ್ ಇರ್ಬೇಕ್ರಿ. ಸುಮ್ಮನೆ ಕುಂತ ಹಾಸಿಗೆ ಹಿಡಿದ್ರೆ ನಾವು ಬೇಗ ಹೋಗಿಬಿಡ್ತೇವೆ. ನಾವು ಇನ್ವಾಲ್ವ್ಮೆಂಟ್ ಇದ್ದೆವು, ನಾವು ಬೀಳಿ ಹೇಳಿ ಏನೇ ಮಾಡಲಿ ದುಡ್ಕೋತಿದ್ದೆವು ಅಥವಾ ಏನೋ ಒಂದು ಕೆಲಸ ಮಾಡ್ಕೋತಿದ್ದೆವು ಅಂದ್ರೆ ನಮ್ಗೆ ಆದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ತದೆ, ಯಾವುದೇ ಕೆಟ್ಟ ವಿಚಾರಗಳು ಬರೋದಿಲ್ಲ, ಒಳ್ಳೆಯ ವಿಚಾರಗಳೇ ಬರ್ತಾವ. ಇದಕ್ಕಾಗಿ ನಾವು ಇವೆಲ್ಲ ಮಾಡ್ತಿರ್ತೇವೆ. ನಮ್ಗೇನು ಮಾಡಬೇಕು, ಇದರಿಂದ ಹಣ ಗಳಿಸ್ಬೇಕು ಅಂತ ಏನಿಲ್ಲರಿ. ಒಂದು ಮನುಷ್ಯ ರಿಕಗ್ನೈಸ್ ಆಗುತ್ತೆ, ಯಾ ಹೌದು ಇವರು ಯೂಟ್ಯೂಬರ್ ಅಲ್ಲ, ಹಿಂಗೆ ರಿಕಗ್ನೈಸ್ ಆಗುತ್ತಾರೆ. ಈಗ ನನಗೆ ಎಲ್ಲಿಂದ ಫೋನ್ ಬರ್ತಾವೆ, ಆಂಧ್ರ ತಮಿಳುನಾಡು ಮಹಾರಾಷ್ಟ್ರದಿಂದ ಫೋನ್ ಬರ್ತಾವೆ, ಅಲ್ಲಿ ಕನ್ನಡಿಗರು ನೋಡಿ ನನಗೆ ಫೋನ್ ಮಾಡ್ತಾರೆ. ಮನೆಯೊಬ್ರು ದುಬೈ ಕನ್ನಡಿಗರು ಫೋನ್ ಮಾಡಿದ್ರು, ಸರ್ ನೀವು ಭಾಳ ಚಂದ ಮಾಡ್ತೀರಿ ಸರ್, ನೀವು ಲಾಗ್ ನಿಮ್ಮ ಭಾಳ ಲೈಕ್ ಆಗ್ತಾವ ಅಂತ ಹೇಳಿದ್ರು. ಸಾಕು ಸರ್, ದಿಸ್ ಈಸ್ ದ ಇನ್ಕಮ್, ಇದೇ ದೊಡ್ಡ ಇನ್ಕಮ್. ಈಗ ನೀವು 50 ನೀವು ಇದನ್ನು ಮಾಡಿರಿ, ನಿಮಗೆ ಏನು ಇದರಿಂದ ಇನ್ಕಮ್ ಇಲ್ಲ, ಇನ್ಕಮ್ ಇಲ್ಲ, ಬಟ್ ನೀವು ರಿಕಗ್ನೈಸ್ ಆಗಿರಲಿಲ್ಲ. ಹಾ, ತೃಪ್ತಿ, ಮನುಷ್ಯ ಆತ್ಮತೃಪ್ತಿ ಇರ್ಬೇಕ್ರಿ. ಅದಕ್ಕೆ ನಿಮ್ಮ ಹೆಸರು ಬಹಳ ಜನ ಹೇಳಿದ್ರು ಸರ್, ಬಹಳ ಸ್ಯಾಕ್ರಿಫೈಸ್ ಮಾಡ್ಯಾರ ಅವರು, 50 ತಮ್ಮ ಸ್ವಂತ ರೊಕ್ಕ ಹಾಕಿ ಕಾರ್ಯಕ್ರಮಗಳನ್ನು ಮಾಡ್ಯಾರ, ಮಕ್ಕಳ ಸಲುವಾಗಿ ಅವ್ರ ಜೀವನ ಮುಡುಪಾಗಿತ್ತು, ಅಂದಾಗ ನಾ ಇಲ್ಲಿ ಬಂದಿನಿ. ಹೌದಿಲ್ಲ ಸರ್. ಹಾ, ಮತ್ತೆ ನೀವು ಈಗಿನ ಶಿಕ್ಷಕರ ಬಗ್ಗೆ, ಈಗಿನ ಪ್ರೆಸೆಂಟ್ ಶಿಕ್ಷಕರ ಬಗ್ಗೆ ನೀವು ಏನು ಕೆಲವೊಂದು ಹಿತವಚನಗಳನ್ನು ಹೇಳ್ತೀರಿ ಸರ್? ಈಗ ನನಗನ್ನಿಸಿದ ಮಟ್ಟಿಗೆ ಈಗಿನ ಶಿಕ್ಷಕರು ಒಂದು ಆತ್ಮತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ ಅಂತ ನನಗನ್ನಿಸ್ತದೆ. ಏನೋಪ್ಪ, ನನಗೆ ಎಲ್ಲ ನೌಕರಿ ಹೆಂಗ್ ಒಂದು ನೌಕರಿ ಸಿಕ್ಕದ, ತಿಂಗಳ ಇಷ್ಟು ಸಂಬಳ ಬರ್ತದೆ, ಇಷ್ಟು ಟೈಮ್ಗೆ ಬರಬೇಕು, ಇಷ್ಟು ಟೈಮ್ಗೆ ಹೋಗಬೇಕು, ಏನು ಪಾಠ ಇರ್ತದೆ ಅದನ್ನು ಬೋಧನೆ ಮಾಡಬೇಕು ಅಷ್ಟೇ. ಅಷ್ಟೇ ಅಂದ್ರೆ ಸಂಬಳದ ಪೂರ್ತಿ ಕೇಳಿ ಸಂಬಳ ಆದ್ಮ ಆತ್ಮತೃಪ್ತಿಗೆ ಆಗಲಿ. ಈಗ ನಾ ಅದೇ ಹೇಳ್ತೀನಿ, ಈಗ ಎಲ್ಲರೇ ಸಮಾರಂಭಕ್ಕೆ ಹೋದಾಗ ಯಾರ್ದಾರೆ ಏನು ವಿದ್ಯಾದಾನಿಗಳು ಹಂಗ ಹಿಂಗ ಅಂತ ಹೇಳ್ತಾರಲ್ಲ, ಶಿಕ್ಷಕರಿಗೆ ವಿದ್ಯಾದಾನಿ ಏನು ಬೇಡ್ರಿ. ಅವರು ಸಂಬಳ ತಗೋತಾರ, ಅದಕ್ಕೆ ಪ್ರತಿಯಾಗಿ ಬೋಧನೆ ಮಾಡ್ತಾರ, ದಾನ ಅಲ್ಲರು ದಾನ. ಆದ್ರೆ ಅದೇ ಶಿಕ್ಷಕ ಶಾಲೆ ಬಿಟ್ಟು ಬಳಕ ಒಂದು ತಾಸು ವಿದ್ಯಾರ್ಥಿಗಳ ಪ್ರಗತಿಗಾಗಿ ಯಾವ ಸಂಭಾವನೆ ಇಲ್ಲದೆ ಏನು ದುಡಿತಾನಲ್ಲ, ಅದು ಒಂದು ತಾಸು ಮಾತ್ರ ದಾನ. ದಾನ ಅಷ್ಟಾದ್ರೂ ಮಾಡ್ಬೇಕ್ರಿ, ಈಗಿನ ಅಷ್ಟಾದ್ರೂ ಮಾಡ್ಬೇಕ್ರಿ. ಆದ್ರೆ ಈಗ ಯಾರು ಮಾಡೋದಿಲ್ಲ, ಮಾಡೋದಿಲ್ಲ, ಎಲ್ಲೇ ಹೋದಾರ ಇಲ್ಲಂತ ಅನ್ನೋದಿಲ್ಲ. ನಮ್ಮಲ್ಲಿ ಒಬ್ರು 2 ಕಮ್ಮ ಅದು ಬರ್ತಿರ್ತಾರೆ, ಇಲ್ಲಿ ಶಿಕ್ಷಕರದಾರ, ಅವರು ಹೆಡ್ ಮಾಸ್ಟರ್ ಅದಾರ, ಅವರು ಡೈಲಿ ಶಾಲೆ ಬಿಟ್ಟು ಬಳಕ ಒಂದು ತಾಸು ಕ್ಲಾಸ್ ತಗೊಂಡು ಬರ್ತಾರೆ. ವೆರಿ ಗುಡ್.